ಧನ್ಯವಾದಗಳು. ಪ್ರಾರ್ಥನೆಯನ್ನು ಸಲ್ಲಿಸಿದಂತ ಶಂಕರ ಶಾರದ ನಗೆಕೂಟದ ತಂಡಕ್ಕೆ ಧನ್ಯವಾದಗಳು. ತಲಕಾಡು ಚಿಕ್ಕರಂಗೇಗೌಡರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಈಗ ರಾಜೇಂದ್ರ ಕುಮಾರ್ ಅವರು, ಈಗ ಮಹಾನಗರ ಪಾಲಿಕೆ ಸದಸ್ಯರಾದ ರಾಜೇಂದ್ರ ಕುಮಾರ್ ಬಂದಿದ್ದಾರೆ. ಅವ್ರಿಗೂ ಸಹ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈಗ ತಮ್ಮನ್ನು ಉದ್ದೇಶಿಸಿ ಮಾನ್ಯ ಸಾಂಘಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಹಾಗೂ ರಾಸಾಯನಿಕ ರಸಗೊಬ್ಬರ ಸಚಿವರಾದಂತ ಭಾರತ ಸರ್ಕಾರದ ಸಚಿವರಾದಂತಹ ಸದಾನಂದ ಗೌಡರು ತಮ್ಮನ್ನು ಉದ್ದೇಶಿಸಿ. ಮಾಜಿ ಮಹಾನಗರ ಪಾಲಿಕೆ ಉಪಮಹಾಪೌರರಾದಂತಹ ಹೇಮಲತಾ ಗೋಪಾಲಯ್ಯನವರೇ, ನಮ್ಮ ಮಾಜಿ ಶಾಸಕರಾದಂಥ ಸನ್ಮಾನ್ಯ ನರೇಂದ್ರ ಬಾಬುರವರೇ, ಈ ವಾರ್ಡಿನ ನಮ್ಮ ಸದಸ್ಯರಾದಂಥ ಭದ್ರೇಗೌಡರೇ, ಇನ್ನೊಬ್ಬ ಮಾಜಿ ಉಪ ಮಹಾಪೌರರಾದಂಥ ಸನ್ಮಾನ್ಯ ಹರೀಶ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಕಾರ್ಪೊರೇಟರ್ಗಳೇ, ವಿವಿಧ ಪಕ್ಷಗಳ ಎಲ್ಲ ಅಧ್ಯಕ್ಷರುಗಳೇ, ಎಲ್ಲ ಪದಾಧಿಕಾರಿಗಳೇ ಸೇರಿದಂಥ ಎಲ್ಲ ಶ್ರದ್ಧೆಯ ತಾಯಂದಿರೆ, ಆತ್ಮೀಯ ಹಿರಿಯ ಕಿರಿಯ ಬಂಧು ಭಗಿನಿಯರೇ, ಪುಟಾಣಿ ಮಕ್ಕಳೇ, ತುಂಬ ಸಂತೋಷದ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಪ್ರಾಯಶಃ ಶಂಕರ್ ಶಾರದ ನಗೆಕೂಟದವರು ನಾನು ಭಾರಿ ನಗಾಡುವ ಅಂತ ಎಲ್ಲರೂ ಹೇಳ್ತಾ ಇದ್ರು, ಆದ್ರೆ ಅವರು ನನ್ನನ್ನು ಭಾರಿ ನಗಾಡಿಸಿದ್ದಾರೆ. ಅವತ್ತೊಂದು ದಿವಸ ನಾನು ಇನ್ನೊಂದು ದಿನ ಪಾರ್ಕಿಗೆ ಮತಯಾಚನೆಗೆ ಬಂದಿದ್ದೆ. ಆ ಮತಯಾಚನೆಗೆ ಬಂದಂತಹ ಸಂದರ್ಭದಲ್ಲಿ ಅವರು ನಗ್ತಾ ಇದ್ರು, ನೀವು ಸ್ವಲ್ಪ ನಗಿ ಅಂತ ಹೇಳಿದ್ರು. ನನಗೆ ಸಾಧಾರಣ ಫೋಟೋಗ್ರಾಫರ್ಸೇ ಹೇಳೋದು, ಬೇಡ ಸರ್ ನೀವು ಕಡಿಮೆ ನಗಿ, ಬಾಕಿಯವರು ನಗಿ. ಅವರೆಲ್ಲ ಇಲ್ಲಿರುವಂಥದ್ದು ನನಗೆ ನೋಡಿದ್ರೆ ಅನ್ನಿಸ್ತದೆ, ಪ್ರಾಯಶಃ ಅವರು ಮಾತ್ರ ನಗುವುದಲ್ಲ, ಇತರ ನಗಿಸುವುದಲ್ಲ, ಎಲ್ಲರನ್ನ ನಗಿಸಬಲ್ಲಂತ ಒಂದು ಪಾರ್ಕ್ ಇಲ್ಲಿ ಲೋಕಾರ್ಪಣೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದು ಇಲ್ಲಿನ ಅವಶ್ಯಕತೆ. ಇವತ್ತು ಪ್ರಕೃತಿ ಚಿಕಿತ್ಸಾ ಶಿಬಿರದ ದಿನಾಚರಣೆ. ಇವತ್ತು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಪ್ರಕೃತಿ ಚಿಕಿತ್ಸಾ ದಿನಾಚರಣೆಯನ್ನು ಆಚರಣೆ ಮಾಡುವಂಥದ್ದು, ಅಂಥ ಒಂದು ಒಳ್ಳೆಯ ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆಯ ಪಾರ್ಕಿಲ್ಲಿ ಲೋಕಾರ್ಪಣೆ ಆಗಿರುವಂಥದ್ದು ತುಂಬ ಸಂತೋಷ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ.